Hello friends, welcome back to Hemmaya Kannadathi Achu channel. Nanu nimma Ashwini. Ivattina video nalli mattondu pregnancy related video nandike nanu nimm jothege maatadakke bartta idini. Idu tumbane nanage kelthakanta ondu prashne hage tumba actually nanu gottiruthaka aagtanta ondu problem antane helbodu pregnancy li tumba jana idanna face maartirthivi but yaake ee reethi aagtide anta yaarigu gottirala. ಆಯ್ತು ಅಂತ ನಮಗೆ ಗೊತ್ತಾಗುತ್ತೆ ಈ ರೀತಿ ಪ್ರಾಬ್ಲಮ್ ಅದಕ್ಕೆ ಅದನ್ನ ಸರಿಪಡಿಸೋಕ್ಕೂ ನಮ್ಗೆ ಆಗಲ್ಲ ಯಾಕಂದ್ರೆ ಟೈಟಲ್ ನೋಡಿದ್ರೆ ಆಲ್ಮೋಸ್ಟ್ ಗೆಸ್ ಮಾಡಿರ್ತೀರ ಬಟ್ ಸ್ಟಿಲ್ ಸ್ವಲ್ಪ ಆಳವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದು ರಿಕ್ವೆಸ್ಟ್, ವಿಡಿಯೋನ ಪೂರ್ತಿ ನೋಡಿ, ಆವಾಗಲೇ ನಿಮ್ಗೆ ಎಲ್ಲಾ ಪಾಯಿಂಟ್ಸ್ಗಳು ಕ್ಲಿಯರ್ ಆಗುತ್ತೆ, ನಿಮ್ಗೆ ಇರ್ತಕ್ಕಂಥ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಟಾಪಿಕ್ ನಾನು ಹೇಳ್ದಂಗೆ, ಯಾಕೆ ಮಗುವಿಗೆ ಹಾರ್ಟ್ ಬೀಟ್ ಬರಲ್ಲ? ಮ್ಯಾಮ್, ಯಾಕೆ ಮಗುವಿಗೆ ಹಾರ್ಟ್ ಬೀಟ್ ಬರಲ್ಲ ಅಂತ ಕೇಳಿದೀರಾ? ಯಾಕೆ ಬರಲ್ಲ, ಬಂದರೆ ಎಷ್ಟು ವಾರದೊಳಗೂ ನಾವು ವೇಟ್ ಮಾಡ್ಬೋದು, ಮಿನಿಮಮ್ ಎಷ್ಟು ವಾರ ನಾವು ಕಾಯ್ಬೋದು ಹಾರ್ಟ್ ಬೀಟ್ ಬರೋದಕ್ಕೆ, ಇದನ್ನು ನಾವು ತಿಳ್ಕೊಳ್ಳೋಣ. ಸೊ ಹಾರ್ಟ್ ಬೀಟ್ ಮೊದಲನೇದಾಗಿ ಆರನೇ ವಾರದಲ್ಲಿ, ಆರಿಂದ ಎಂಟನೇ ವಾರದವರೆಗೂ ನಮಗೆ ಒಂದು ಫಸ್ಟ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತಾರೆ ಹೊಟ್ಟೆ ಮೇಲೆ, ಅಬ್ಡೋಮಿನಲ್ ಅಲ್ಟ್ರಾಸೌಂಡ್. ಸೊ ಹೊಟ್ಟೆ ಮೇಲೆ ಮಾಡ್ತಕ್ಕಂಥ ಸ್ಕ್ಯಾನಿಂಗ್ ಇದು. ಸೊ ಇಲ್ಲಿ ಮಾಡಿದಾಗ ನಿಮಗೆ ಹಾರ್ಟ್ ಬೀಟ್ ಬಂದಿರುತ್ತೆ, ಕೆಲವರಿಗೆ ಬೇಗ ನಮಗೆ ಓವಲೇಷನ್ ಅಂದ್ರೆ ನಮ್ಮಲ್ಲಿ ಅಂಡಾಣು ಬಿಡುಗಡೆ ಬೇಗ ಆಗಿ ನಮ್ಮಲ್ಲಿ ಅಂಡಾಣು ವೀರ್ಯಾಣು ಸೇರಿ ಭ್ರೂಣ ಕ್ರಿಯೇಟ್ ಆಗಿತ್ತು ಅಂದ್ರೆ ಬೇಗನೆ ಹಾರ್ಟ್ ಬೀಟ್ ಬಂದ್ಬಿಡುತ್ತೆ. ಅಂದ್ರೆ ಈಗ 28 ದಿನಕ್ಕೆ ನಾವು ಪೀರಿಯಡ್ ಆಗ್ತೀವಿ ಅನ್ನೋರಿಗೆ ಓವಲೇಷನ್ ಬೇಗ ಆಗುತ್ತೆ, ಹಾಗೆ ಅವರಿಗೆ ಈ ಅಂಡಾಣು ವೀರ್ಯಾಣು ಕ್ರಿಯೆ ಕೂಡ ಸಕ್ಸಸ್ ಆಗಿ ಬೇಗ ಆಗ್ಬಿಡುತ್ತೆ. ಸೊ ಅಂತವ್ರಿಗೆ ಬೇಗ ಬರುತ್ತೆ. ಸ್ವಲ್ಪ ಲೇಟ್ ಆಗಿ ಅಂಡಾಣು ಬಿಡುಗಡೆ ಆಗಿದೆ ಎಂದವರಿಗೆ, ಕೆಲವರಿಗೆ ರೆಗ್ಯುಲರೇ ಇರುತ್ತೆ ಪೀರಿಯಡ್ಸ್, ಬಟ್ ಆದ್ರೂ ಕೂಡ ಅಂಡಾಣು ಬಿಡುಗಡೆ ಒಂದೊಂದ್ಸರಿ ಏರುಪೇರು ಆಗಿರುತ್ತೆ. ಯಾಕಂದ್ರೆ 10-20 ದಿನದೊಳಗೆ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ ಅಂಡಾಣು ಬಿಡುಗಡೆ ಆಗೋದು. ಕೆಲವರಿಗೆ 10ನೇ ದಿನಕ್ಕೆ ಅಂಡಾಣು ಬಿಡುಗಡೆ ಆಗಿರುತ್ತೆ, ಕೆಲವರಿಗೆ 20 ದಿನ ಹತ್ರ ಬಂದಾಗ 20ನೇ ದಿನ ಅಂಡಾಣು ಬಿಡುಗಡೆ ಆಗಿರುತ್ತೆ. ಸೊ ಇದು ಯಾವ್ದು ಪರ್ಟಿಕ್ಯುಲರ್ ದಿನ ಅಂತ ನಮಗೆ ಗೊತ್ತಿಲ್ಲ, 10ನೇ ದಿನ ಇರ್ಬೋದು 20ನೇ ದಿನ ಇರ್ಬೋದು. ಅಂಡಾಣು ಬಿಡುಗಡೆ ಆಗೋದ್ರ ಮೇಲೆ ನಮ್ಮ ಭ್ರೂಣ ಕ್ರಿಯೇಟ್ ಆಗೋದು ಕೂಡ ಡಿಪೆಂಡ್ ಆಗುತ್ತಲ್ವಾ. ಅಂಡಾಣು ಬಿಡುಗಡೆ ಸಕ್ಸಸ್ ಆಗಿ ನಾವು ಆ ಟೈಮಲ್ಲಿ ಸಕ್ಸಸ್ ಆಗಿ ಸೇರಿದಾಗ ಸೊ ಭ್ರೂಣ ಕ್ರಿಯೇಟ್ ಆಗುತ್ತೆ, ನಾವು ಗರ್ಭಿಣಿ ಆಗ್ತೀವಿ. ಸೊ ಗರ್ಭಿಣಿ ಆದಾಗ ಹಾರ್ಟ್ ಬೀಟ್ ಮಗುವಿಗೆ ಬರಬೇಕು. ಆರನೇ ವಾರ ಹೋಗ್ತೀವಿ ನಾವು ಸ್ಕ್ಯಾನಿಂಗಿಗೆ, ಹಾರ್ಟ್ ಬೀಟ್ ಬರ್ತಿಲ್ಲ ಅಂತ ಇನ್ ಕೇಸ್ ಹೇಳಿದ್ರೆ ಡಾಕ್ಟ್ರು, ನಿಮಗೆ ಚೀಲ ಕಾಣ್ತಿದೆ ಗರ್ಭದಲ್ಲಿ, ಒಂದು ಚೀಲ ಇದೆ, ಗೆಸ್ಟೇಷನಲ್ ಸ್ಯಾಕ್ ಇದೆ, ನಾವು ಮೆಡಿಕಲ್ ಟರ್ಮಲ್ಲಿ ಗೆಸ್ಟೇಷನಲ್ ಸ್ಯಾಕ್ ಅಂತ ಹೇಳ್ತೀವಿ. ಅದ್ರೊಳಗೆ ಗೆಸ್ಟೇಷನಲ್ ಸ್ಯಾಕ್ ಒಳಗೆ ಫೀಟಲ್ ಪೋಲ್ ಇರಬೇಕು. ಸೊ ಫೀಟಲ್ ಪೋಲ್ ಅಂದರೆ ಆ ಮಗು ಬಂದು ಇರ್ತಕ್ಕಂಥದ್ದು, ಓಕೆನಾ, ಭ್ರೂಣ ಬಂದು ಇರ್ತಕ್ಕಂಥದ್ದು ಅದು ಫೀಟಲ್ ಪೋಲ್. ಸೊ ನಿಮಗೆ ಸ್ಯಾಕ್ ಇರುತ್ತೆ, ಫೀಟಲ್ ಪೋಲ್ ಇರುತ್ತೆ, ಬಟ್ ಹಾರ್ಟ್ ಬೀಟ್ ಬರ್ತಿಲ್ಲ ಇನ್ನೂ ಆರನೇ ವಾರಕ್ಕೆ ಅಂತ ಏನಾದ್ರು ಹೇಳಿದ್ರೆ ಖಂಡಿತ ಭಯ ಪಡಬೇಡಿ. ಯಾಕಂದ್ರೆ 10ನೇ ವಾರವರೆಗೂ ನೀವು ಕೂಡ ವೇಟ್ ಮಾಡ್ಬೋದು. ಅವಾಗ ನಿಮ್ಗೆ ಖಂಡಿತವಾಗ್ಲೂ ಏನು ಹೇಳ್ತಾರೆ, ಒಂದು ವಾರ ಬಿಟ್ಟು ಬನ್ನಿ, ಇಲ್ಲ ಒಂದು 10 ದಿವಸ ಮತ್ತೆ ಬಿಟ್ಟು ಬನ್ನಿ, ಮತ್ತೆ ಸ್ಕ್ಯಾನ್ ಮಾಡೋಣ ಅಂತ ಅಡ್ವೈಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಭಯ ಪಡುವ ಅವಶ್ಯಕತೆ ಇಲ್ಲ. ನೀವು ಯಾವಾಗ ನಿಮಗೆ ತೊಂದರೆ ಆಗಿದೆ, ಯಾವಾಗ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಮೇ ಬಿ ಇದು ಇಲ್ಲ ನಮಗೆ ಸರಿಯಾಗಿ ಆಗಿಲ್ಲ ಅಂತ ಅನ್ಸುತ್ತೆ ಅಂದರೆ, ಯಾವಾಗ ಫೀಟಲ್ ಪೋಲ್ ಮಿಸ್ ಆಗಿದೆ, ನಿಮಗೆ ಆ ಚೀಲ ಮಾತ್ರ ಕಾಣ್ತಿದೆ, ಚೀಲದೊಳಗೆ ಫೀಟಲ್ ಪೋಲ್ ಕಾಣ್ತಿಲ್ಲ ಅಂದರೆ, ಅಂದರೆ ಆ ಭ್ರೂಣ ಬಂದು ಕಾಣ್ತಿಲ್ಲ ಅಂದರೆ, ಆವಾಗ ನಮಗೆ ಇದು ಏನಾಗಿದೆ, ಪ್ರೆಗ್ನೆನ್ಸಿ ಮಿಸ್ ಆಗಿದೆ ಅಂತ ಅರ್ಥ, ಸರಿಯಾಗಿ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅರ್ಥ, ಅಥವಾ ಬಂದಿದ್ದ ಪ್ರೆಗ್ನೆನ್ಸಿ ಹೋಗ್ಬಿಟ್ಟಿದೆ ಅಂತ ಅರ್ಥ. ಸೊ ಇನ್ ಕೇಸ್ ಆರನೇ ವಾರದಲ್ಲಿ ನಿಮಗೆ ಹಾರ್ಟ್ ಬೀಟ್ ಬರ್ತಿಲ್ಲ ಅಂದರೆ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಇನ್ ಕೇಸ್ ನಿಮಗೆ ಆರನೇ ವಾರದಲ್ಲಿ ಹಾರ್ಟ್ ಬೀಟ್ ಬರ್ತಿಲ್ಲ ಅಂದರೆ ಭಯ ಪಡಬೇಡಿ. ಇನ್ನೂ ಒಂದು ವಾರ ಇಲ್ಲಿ 10 ದಿವಸ ಬಿಟ್ಟು ಪುನಃ ರಿಪೀಟ್ ಮಾಡಿ. ಕೆಲವರಿಗೆ ಹಾರ್ಟ್ ಬೀಟ್ ಯಾಕೆ ಕೇಳಿಸಲ್ಲ ಆರನೇ ವಾರಕ್ಕೆ, ನಾನು ಹೇಳ್ದಂಗೆ ಒಂದು ಓವಲೇಷನ್ ಲೇಟ್ ಆಗಿರುತ್ತೆ, ಇಲ್ಲ ಅಂದರೆ ನಮ್ಮ ಹೊಟ್ಟೆ ದಪ್ಪ ಇತ್ತು ಅಂದರೆ ಅಬ್ಡೋಮಿನಲ್ ಫ್ಯಾಟ್ ಅಂತ ಹೇಳ್ತೀವಿ, ಹೊಟ್ಟೆ ದಪ್ಪ ಇದ್ದವರಿಗೆ, ಹಾಗೆ ಗರ್ಭಕೋಶ ದಪ್ಪ ಇದ್ದವರಿಗೆ ಬೇಗ ಹಾರ್ಟ್ ಬೀಟ್ ಕೇಳಲ್ಲ ಆರನೇ ವಾರದಲ್ಲಿ ಕೂಡ ಅಂತಲೂ ಹೇಳ್ತಾರೆ. ಸೊ ಯಾಕೆ ಕೇಳಲ್ಲ ಅಂತ ನಾನು ಹೇಳಿದೆ ಮೂರು ಕಾರಣ. ಆ್ಯಂಡ್ ನಾರ್ಮಲ್ ಆಗಿ ಹಾರ್ಟ್ ಬೀಟ್ ಎಷ್ಟಿರುತ್ತೆ ರೇಂಜ್ ಅಂದರೆ 120-160 ಇರುತ್ತೆ. 120 ಅಂದರೆ 120 ಅಂತಲೂ ಸ್ವಲ್ಪ ಹಿಂದೆ 110 ಗಂಟೆನೂ ಹೋಗ್ಬೋದು, 160 ಅಂದರೆ 165 ಈ ರೇಂಜಿಗೆ ಬರ್ಬೋದು, ಇದಕ್ಕಿಂತ ಜಾಸ್ತಿ ಇರಬಾರ್ದು, ಅಡ್ವೈಸಬಲ್ ಅಲ್ಲ. ಸೊ ಇದು ನಾರ್ಮಲ್ ಹಾರ್ಟ್ ಬೀಟ್ನ ರೇಂಜ್. ಸೊ ಹಾರ್ಟ್ ಬೀಟ್ ಬಂದಿಲ್ಲ ಅಂತ ಭಯ ಪಡಬೇಡಿ ಆರನೇ ವಾರದಲ್ಲಿ, 10ನೇ ವಾರದವರೆಗೂ ಖಂಡಿತವಾಗ್ಲೂ ವೇಟ್ ಮಾಡ್ಬೋದು. ನಾ ಕೂಡ ಈ ವಿಡಿಯೋಗೆ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕಾದ್ರೆ ಒಂದು ಆರ್ಟಿಕಲ್ ಓದ್ದೆ, 10ನೇ ವಾರದವರೆಗೂ ಅವರಿಗೆ ಹಾರ್ಟ್ ಬೀಟ್ ಬರದೆ 10ನೇ ವಾರದಲ್ಲಿ ಹಾರ್ಟ್ ಬೀಟ್ ಬಂದಿ ಆ ಮಗು ಚೆನ್ನಾಗಿ ಹುಟ್ಟಿರೋ
ಘಟನೆ ಬಹಳ ಇದೆ. ಸೊ ಈ ತರ ನಾನು ಆರ್ಟಿಕಲ್ಸ್ ನ ಓದ್ದೆ. ಸೊ ಧೈರ್ಯವಾಗಿ ಇಲ್ಲಿ 10ನೇ ವಾರದವರೆಗೂ ಯಾವಾಗ ಫೀಟಲ್ ಪೋಲ್ ಇತ್ತು ಅಂದ್ರೆ ಮಾತ್ರ ತಪ್ಪು ಮತ್ತೆ ಅರ್ಥ ಮಾಡ್ಕೊಳ್ಳಿ, ನಾ ಹೇಳ್ತಿರೋದು ಫೀಟಲ್ ಪೋಲ್ ಇತ್ತು ಅಂದ್ರೆ ಮಾತ್ರ ನೀವು ಧೈರ್ಯವಾಗಿ 10ನೇ ವಾರದವರೆಗೂ ವೇಟ್ ಮಾಡಬಹುದು. ಫೀಟಲ್ ಪೋಲ್ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇದು ಒಂದು ನಮಗೆ ಕೆಟ್ಟ ಸೂಚನೆ ಅಂತ ಹೇಳ್ಬೋದು. ನಾವು ಈ ಪ್ರೆಗ್ನೆನ್ಸಿ ನ ಕಳ್ಕೊಂಡಿದೀವಿ ಅಂತ ಕೂಡ ನಾವು ಹೇಳ್ಬೋದು ಫೀಟಲ್ ಪೋಲ್ ಇಲ್ಲ ಅಂದ್ರೆ. ಸೊ ಆಕೆ ಈ ಹಾರ್ಟ್ ಬೀಟ್ ನಮ್ಗೆ ಮಿಸ್ ಆಗ್ತಾ ಇದೆ, ಈ ತರ 2 ಸರಿ ಆಯ್ತು ನಂಗೆ, 3 ಸರಿ ಆಯ್ತು ಅಂತ ಎಲ್ಲ ಇರುತ್ತೆ. ಸೊ ಕಾರಣಗಳು ಏನು ಅಂತ ನೋಡ್ಕೊಬಿಡೋಣ. ಫಸ್ಟ್ ಕಾರಣ ಏನು ಅಂದ್ರೆ ಮೊದಲನೇದಾಗಿ ಕ್ರೋಮೋಸೋಮ್. ಕ್ರೋಮೋಸೋಮ್ ಅನ್ನೋದು ಒಂದು ದಾರ ತರ ನಮ್ಮ ಜೆನೆಟಿಕ್ ಅಲ್ಲಿ ಬರ್ತಕ್ಕಂಥದ್ದು. ಗಂಡು ಹೆಣ್ಣು ಇಬ್ರು ಜೀನ್ಸ್ ಸೇರಿನೇ ನಮ್ಗೆ ಭ್ರೂಣದಲ್ಲಿ ಕ್ರಿಯೇಟ್ ಆಗೋದು. ಸೊ ಈ ಜೀನ್ ಅಲ್ಲಿ ಕ್ರೋಮೋಸೋಮ್ ಅಂತ ಇರುತ್ತೆ, ಒಂದು ದಾರ ತರ ಇರುತ್ತೆ. ಇದು ತುಂಬಾ ಸೈಂಟಿಫಿಕ್ಲಿ ವರ್ಡ್ಸ್ ಅಂಡ್ ಸೈನ್ಸ್ ವರ್ಡ್ಸ್ ಅಂತಾನೆ ಹೇಳ್ತೀನಿ, ಬಟ್ ಮೇಲ್ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಈ ಕ್ರೋಮೋಸೋಮ್ ಹೆಂಗ್ ಗೊತ್ತಾ, ಇಷ್ಟೇ ಬರಬೇಕು ಅಂತ ಇರುತ್ತೆ. ಸೊ ಕಮ್ಮಿ ಬರೆದ್ರು ತೊಂದರೆ ಆಗುತ್ತೆ, ಜಾಸ್ತಿ ಬಂದ್ರು ತೊಂದರೆ ಆಗುತ್ತೆ. ಸೊ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮೇ ಬಿ ಇದು ಒಂದು ರೀಸನ್, ನಿಮ್ಮ ಕ್ರೋಮೋಸೋಮ್ ಅಲ್ಲಿ ವ್ಯತ್ಯಾಸ ಆಗಿದೆ. ಒಂದ್ ವೇಳೆ ಕಮ್ಮಿ ಬಂದಿದೆ, ಇಲ್ಲಾಂದ್ರೆ ಒಂದ್ ವೇಳೆ ಜಾಸ್ತಿ ಬಂದಿದೆ, ಈ ರೀತಿ ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತ ಅರ್ಥ. ಸೊ ಇದು ಒಂದು ಕಾರಣ. ಎರಡನೇದು ಪ್ಲಾಸೆಂಟಾ. ಪ್ಲಾಸೆಂಟಾ ಅಂದ್ರೆ ಏನು? ಸೊ ಮಗುವನ್ನು ಅಮ್ಮನ್ನು ಕನೆಕ್ಟ್ ಮಾಡೋದೇ ಈ ಪ್ಲಾಸೆಂಟಾ. ಇದೊಂದು ಟಿಶ್ಯೂ ಅಂತೆ, ಈ ಪ್ಲಾಸೆಂಟಾ ಒಂದು ಪದರ ತರ ಮಗುವನ್ನು ಅಮ್ಮನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪದರ. ಈ ಟಿ ಪ್ಲಾಸೆಂಟದ ಮೂಲಕನೇ ನಮ್ಮ ಬ್ಲಡ್ ಇರ್ಬೋದು, ನಮ್ಮ ನ್ಯೂಟ್ರಿಷನ್ ಆಹಾರ ಇರ್ಬೋದು ಮಗುವಿಗೆ ಪಾಸ್ ಆಗೋದು. ಈ ಪ್ಲಾಸೆಂಟಾಲಿ ತೊಂದರೆ ಇತ್ತು ಅಂದ್ರೆ ಈ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಸೊ ಬ್ಲಡ್ ಅಲ್ಲಿ ಏನ್ ಹೋಗುತ್ತೆ ಮಗುವಿಗೆ? ಆಕ್ಸಿಜನ್ ಹೋಗುತ್ತೆ. ಮಗುವಿಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಹೋಗೋದು ಬ್ಲಡ್ ಮೂಲಕ, ಹಾಗೆ ನ್ಯೂಟ್ರಿಷನ್ಸ್ ಇದೆರಡೂ ಕೂಡ ಹೋಗದೆ ಈ ಪ್ಲಾಸೆಂಟಾ ಮೂಲಕ. ಪ್ಲಾಸೆಂಟಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೂ ಕೂಡ ಈ ಹಾರ್ಟ್ ಬೀಟ್ ಮಿಸ್ಸಿಂಗ್ ಈ ರೀತಿ ಆಗುತ್ತೆ. ಇದನ್ನ ಬಿಟ್ಟರೆ ಮೂರನೇದಾಗಿ ಡಯಾಬಿಟಿಸ್. ಸೊ ಗೆಸ್ಟೇಷನಲ್ ಡಯಾಬಿಟಿಸ್, ನಾ ಹೇಳಿದೆ ಶುಗರ್ ಬರುತ್ತೆ, ಶುಗರ್ ಬರದೇ ಇರೋತ್ರ ನೋಡ್ಕೋಬೇಕು ಪ್ರೆಗ್ನೆನ್ಸಿಲಿ ಅಂತ. ಸೊ ಪ್ರೆಗ್ನೆನ್ಸಿಲಿ ಶುಗರ್ ಬಂದ್ರೆ, ಡಯಾಬಿಟಿಸ್ ಬಂದ್ರೆ ಕೂಡ ಮಿಸ್ಡ್ ಹಾರ್ಟ್ ಬೀಟ್ ಆಗುತ್ತೆ, ಚಾನ್ಸಸ್ ಇರುತ್ತೆ ಈ ಶುಗರ್. ಬರೀ ಶುಗರ್ ಒಂದೇ ಅಲ್ಲ, ಬಿ ಪಿ ಇದ್ರೂ ಆಗುತ್ತೆ, ಅಥವಾ ಯಾವುದೇ ರೀತಿಯ ಗರ್ಭದ ಇನ್ಫೆಕ್ಷನ್ ಇದ್ರೂ ಆಗುತ್ತೆ. ನಾವು ಇಂಟ್ರಾ ಯುಟ್ರಿನ್ ಗ್ರೋತ್ IUGR ಅಂತ ಹೇಳ್ತೀವಿ, ಇಂಟ್ರಾ ಯುಟ್ರಿನ್ ಗ್ರೋತ್ ರೆಸ್ಟ್ರಿಕ್ಷನ್ IUGR ಅಂತ. ಈ ರೀತಿಯ ತೊಂದರೆಗಳು ಅಂದ್ರೆ ಪ್ಲಾಸೆಂಟಾಲಿ ತೊಂದರೆ ಇರೋದಿರ್ಬೋದು, ಅಥವಾ ಹೈ ಬಿ ಪಿ ಇರೋದಿರ್ಬೋದು, ಶುಗರ್ ಬರ್ಬೋದು ನೀವು ಪ್ರೆಗ್ನೆಂಟ್ ಟೈಮಲ್ಲಿ, ಈ ರೀತಿ ತೊಂದರೆದೆಲ್ಲ ಇಂಟ್ರಾಯುಟ್ರಿನ್ ಗ್ರೋತ್ ಯುಸ್ಟ್ರನ್ ಅಂತಲೇ ಹೇಳೋದು. ಅಥವಾ ನೀವು ಸ್ಮೋಕ್ ಮಾಡ್ತಿದ್ದೀರಾ, ಇದು ಆಲ್ಕೋಹಲ್ ಕನ್ಸ್ಯೂಮ್ ಮಾಡ್ತಿದ್ದೀರಾ, ಇದೆಲ್ಲ ಅದ್ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ಸೊ ಇದರಿಂದ ಕೂಡ ಹಾರ್ಟ್ ಬೀಟ್ ಮಿಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾಲ್ಕನೇ ರೀಸನ್ ಏನಂದ್ರೆ ನಿಮ್ಮ ಭ್ರೂಣ ಕರೆಕ್ಟಾಗಿ ಕ್ರಿಯೇಟ್ ಆಗಿಲ್ಲ. ಭ್ರೂಣ ಕರೆಕ್ಟಾಗಿ ಕ್ರಿಯೇಟ್ ಆಗಿಲ್ಲ ನಥಿಂಗ್ ಬಟ್ ಕರೆಕ್ಟಾಗಿ ಕ್ರೋಮೋಸೋಮ್ ಬಂದಿಲ್ಲ ಅಲ್ವಾ. ಭ್ರೂಣ ಕರೆಕ್ಟಾಗಿ ಕ್ರಿಯೇಟ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಕ್ರೋಮೋಸೋಮ್ಸ್. ಸೊ ಅದು ಕನೆಕ್ಟ್ ಆಗುತ್ತೆ, ಇಂಟರ್ ಕನೆಕ್ಟೆಡ್. ಸೊ ಇಷ್ಟು ಕಾರಣಗಳು ಆಗುತ್ತೆ ಮಿಸ್ಡ್ ಹಾರ್ಟ್ ಬೀಟಿಗೆ. ಸೊ ಇದನ್ನ ಹೇಗೆ ಸರಿ ಮಾಡ್ಬೋದು? ಮ್ಯಾಮ್ ನಂಗೆ ಈ ತರ 2 ಸರಿ ಆಗ್ಬಿಟ್ಟಿದೆ, ಪುನಃ ನಾನು ಮುಂದೆ ಈ ತರ ಆಗ್ಬಾರ್ದು ಅಂದ್ರೆ ಹೇಗೆ ಸರಿ ಮಾಡ್ಬೋದು ಅಂದ್ರೆ, ಮೊದಲನೇದಾಗಿ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ಲಾನ್ ಮಾಡಿ. ಯಾಕಂದ್ರೆ ನಿಮ್ಗೆ 2 ಸರಿ ಈ ರೀತಿ ಆಗಿರೋದ್ರಿಂದ ನೀವಾಗ ನೀವೇ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಕೋಬೇಡಿ. ಡಾಕ್ಟರ್ ಹತ್ರ ಮಾತಾಡಿ, ಅವ್ರ ಹತ್ರ ಸಲಹೆ ಪಡ್ಕೊಳ್ಳಿ, ಈ ತರ ನಂಗೆ ಪದೇ ಪದೇ ಆಗಿದೆ, ನನಗೆ ಈ ರೀತಿ ನೆಕ್ಸ್ಟ್ ಟೈಮ್ ಆಗದೆ ಇರಕ್ಕೆ ನನಗೆ ಅದಕ್ಕೆ ತಕ್ಕಂಥ ಪ್ರಿಕಾಷನ್ಸ್ನ ಕೊಡಿ ಅಂತ ಹೇಳಿದ್ರೆ, ಮಾತಾಡಿದ್ರೆ, ನೀವು ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದರೆ ಖಂಡಿತವಾಗ್ಲೂ ಅವ್ರು ನಿಮಗೆ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ ಕೊಡ್ತಾರೆ, ಹಾಗೆ ವಿಟಮಿನ್ ಡಿ ಸಪ್ಲಿಮೆಂಟ್ ಕೊಡ್ತಾರೆ. ಫೋಲಿಕ್ ಆ್ಯಸಿಡ್ ಮಗುವಿನ ಅರ್ಲಿ ಈ ರೀತಿ ಬರ್ಡ್ ಡಿಫೆಕ್ಟ್ಸ್ ಏನಿದ್ರು ಬರದೇ ಇರುತ್ತೆ ತಡೆಯುತ್ತೆ. ವಿಟಮಿನ್ ಬಿ ಹೆಲ್ದಿ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡುತ್ತೆ. ಇದನ್ನ ಬಿಟ್ಟರೆ ನಮಗೆ ಆಂಟಿ ಫೋಸೋಲಿಪಿಡ್ ಸಿಂಡ್ರೋಮ್ ಅಂತ ಬರುತ್ತೆ, ಅಂದ್ರೆ ಅದರಲ್ಲಿ ರಕ್ತ ಕ್ಲಾಟ್ ಆಗುತ್ತೆ. ಈ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ, ಇದನ್ನ APD ಅಂತ ಹೇಳ್ತೀವಿ, ಆಂಟಿ ಫೋಸೋಲಿಪಿಡ್ ಸಿಂಡ್ರೋಮ್ APS ಅಂತ ಹೇಳ್ತೀವಿ. ಇಲ್ಲಿ ನಮಗೆ ರಕ್ತ ಕ್ಲಾಟ್ ಆಗುತ್ತೆ. ಈ ಇದು ಆಯ್ತು ಅಂದ್ರೂ ಕೂಡ ನಮ್ಗೆ ಪದೇ ಪದೇ ಈ ರೀತಿ ಹಾರ್ಟ್ ಬೆಸ್ಸಿಂಗ್ ಇರ್ಬೋದು, ಅಥವಾ ಪದೇ ಪದೇ ನಾವು ಲಾಸ್ ಪ್ರೆಗ್ನೆನ್ಸಿ ಲಾಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ಸಿಂಡ್ರೋಮ್ ಇತ್ತು ಅಂದ್ರೆ. ಈ ತರ ಏನಾದ್ರು ನಮ್ಗಿತ್ತು ಅಂತ ಹಿಸ್ಟ್ರಿ ಇತ್ತು ಅಂದ್ರೆ, ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕೂ ಮುಂಚೆ ಕೂಡ ನಮ್ಗೆ ಒಮ್ಮೆ ಬ್ಲಡ್ ಟೆಸ್ಟ್ ಮಾಡಿ ಈ ರೀತಿ ಏನಾದ್ರು ತೊಂದರೆ ಇದೆ ನಮ್ಗೆ, ಈ ಆಂಟಿ ಫೋಸೋಲಿಪಿಡ್ ಸಿಂಡ್ರೋಮ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಬ್ಲಡ್ ಟೆಸ್ಟ್ ಮಾಡಿ ಅದಕ್ಕೆ ತಕ್ಕಂಥ ಮೆಡಿಕೇಶನ್ಸ್ ತಗೋಬೇಕಾಗತ್ತೆ,
ಅದನ್ನ ತಗೊಂಡು ಸರಿ ಮಾಡ್ಕೊಂಡು ನಂತರ ನಾವು ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಸೊ ರಿಪೀಟೆಡ್ಲಿ ಈ ತರ ಆಗ್ತಿದೆ ಅಂದ್ರೂ ನೀವ್ ಯಾಕೆ ಎಚ್ಚೆತ್ಕೊಳ್ತಿಲ್ಲ, ಅದು ಒಂದು ನನ್ನ ಪ್ರಶ್ನೆ. ಸುಮ್ಮನೆ ಏನೋ ಬ್ಲ್ಯಾಂಕ್ ಆಗಿ ಪ್ರೆಗ್ನೆಂಟ್ ಆಗೋದಲ್ಲ ಸ್ನೇಹಿತರೆ, ನಮ್ಮ ಎಲ್ಲರ ಆರೋಗ್ಯನೂ ಒಂದೇ ಅಲ್ಲ, ತಿಳ್ಕೊಳ್ಳಿ. ಪದೇ ಪದೇ ಮತ್ತೆ ಅಬೋರ್ಟ್ ಆಗಿದೆ ನಿಮಗೆ ಪ್ರೆಗ್ನೆನ್ಸಿ, ಲಾಸ್ ಮಾಡ್ಕೊಂಡಿದ್ರೆ ಪದೇ ಪದೇ ಅಂದ್ರೆ ಸ್ವಲ್ಪ ಗ್ಯಾಪ್ ಇರಬೇಕು, ಒಂದು 6 ತಿಂಗಳು ಫಿಸಿಕಲಿ ಫಿಟ್ ಇರಬೇಕು, ಮೆಂಟಲಿ ಫಿಟ್ ಇರಬೇಕು, ಖಂಡಿತವಾಗ್ಲೂ ಸ್ಟ್ರೆಸ್ ಇರಬಾರ್ದು. ಈ ರೀತಿ ಎಲ್ಲದನ್ನು ಸರಿ ಮಾಡ್ಕೋಬೇಕಾಗತ್ತೆ. ನೀವು ಡಾಕ್ಟರ್ನ ಸಲಹೆ ಪಡಿಲೇಬೇಕು, ನೀವೇ ಎಕ್ಸ್ಪರ್ಟ್ ಅಲ್ಲ, ಈವನ್ ನಾನು ಕೂಡ ಎಕ್ಸ್ಪರ್ಟ್ ಅಲ್ಲ. ನಾನು ಕೊಡ್ತಿರೋ ಸಲಹೆ ಏನು, ಒಂದು ಫ್ರೆಂಡ್ಲಿ ಸಲಹೆ, ಒಂದು ಜನರಲ್ ಸಲಹೆ ಇರ್ಬೋದು, ಬಟ್ ನಿಮಗೆ ಒಳ್ಳೆಯ ಡಾಕ್ಟರ್ನ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ ಈ ರೀತಿ ಪದೇ ಪದೇ ಆಗೋರಿಗೆ. ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಬ್ಲಡ್ ಶುಗರ್ ಅಲ್ಲಿ ಶುಗರ್ ಬರ್ದಿರೋ ಥರ ಕಾಪಾಡಿ ನೋಡ್ಕೊಳ್ಳಿ ಆರೋಗ್ಯದಲ್ಲಿ. ಹಾಗೆ ಹೆಲ್ದಿ ಡಯಟ್ನ ಮೇಂಟೈನ್ ಮಾಡಿ, ಸ್ಟ್ರೆಸ್ ಇಟ್ಕೋಬೇಡಿ, ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ, ಒಳ್ಳೆಯ ಫಿಟ್ ಆಗಿ ಇರಿ. ಸ್ಮೋಕಿಂಗ್, ಆಲ್ಕೋಹಾಲ್ ಇದೆಲ್ಲ ಇತ್ತು ಅಂದ್ರೆ ಅದನ್ನೆಲ್ಲ ಬಿಟ್ಬಿಡಿ. ಅಂದ್ರೆ ಕಾಫಿ ಟೀನ ಲಿಮಿಟ್ ಮಾಡಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಮೆಡಿಕೇಶನ್ಸ್ನ ತಗೋಬೇಡಿ ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್. ಸೊ ಇದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ ರಿಪೀಟೆಡ್ ಆಗಿ ಆಗ್ತಿದೆ ಅಂದಾಗ. ಸೊ ಇದರಿಂದ ನೀವು ಈ ರೀತಿ ಆಗದ್ನ ತಡಿಬಹುದು, ಈ ರೀತಿ ಸಮಸ್ಯೆ ಪದೇ ಮತ್ತೆ ನೆಕ್ಸ್ಟ್ ಟೈಮ್ ಆಗದೆ ಇರತ್ತೆ ತಡಿಬಹುದು ಅಂತ ಹೇಳ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ, ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಹೆಲ್ಪ್ಫುಲ್ ಆಗಲಿ ಅನ್ನೋದು ನನ್ನ ಉದ್ದೇಶ ಕೂಡ. ಇಲ್ಲಿಗೆ ಈ ವಿಡಿಯೋನ ಮುಗಿಸೋ ಟೈಮ್ ಕೂಡ ಬಂದೇ ಬಿಡ್ತು. ಸೊ ದಯವಿಟ್ಟು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಬೇಕಾದ್ರೆ ತುಂಬ ಯೋಚಿಸಿ ನೀಟಾಗಿ ಪ್ಲಾನ್ ಮಾಡಿ ಅರ್ಜೆಂಟ್ ಮಾಡಿಕೊಂಡು ಮಾಡಕ್ಕೆ ಹೋಗಬೇಡಿ, ಓಕೆನಾ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಿದ್ದೆಲ್ಲ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ. ಇದ್ರ ಜೊತೆಗೆ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಹೆಚ್ಚು ಜನಕ್ಕೆ ನನ್ನ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿಗಂಟ. ಬಾಯ್ ಬಾಯ್, ಟೇಕ್ ಕೇರ್, ಸೀ ಯು.